ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಶ್ರೀ ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಜೂನ್ ಹತ್ತನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತ ಯಾವುದೆಂದರೆ ಯಾವನಾದರೂ ಆತನ ಚಿತ್ತದಂತೆ ಮಾಡಿದರೆ ಈ ಬೋಧನೆಯು ದೇವರದೋ ಅಥವಾ ನನ್ನಷ್ಟಕ್ಕೆ ನಾನೇ ಹೇಳುತ್ತೇನೋ ಎಂಬುದು ಅವನಿಗೆ ತಿಳಿಯುವುದು ಹೊಸ ಒಡಂಬಡಿಕೆಗಳಲ್ಲಿ ಶ್ರೀ ಯೋಹಾನನು ಬರೆದ ಸುವಾರ್ತೆ ಏಳನೇ ಅಧ್ಯಾಯ ಹದಿನೇಳನೇ ವಚನ ಸತ್ಯದ ಮೇಲೆ ಪ್ರೀತಿ ಇಲ್ಲದೆ ಯಾರಿಗೂ ಪ್ರಸ್ತುತ ಅಂದರೆ ಈಗಿನ ಸತ್ಯದ ಬೆಳಕನ್ನು ಹೊಂದುವ ದಯೆಯೂ ಉಂಟಾಗುವುದಿಲ್ಲ ಎಂದು ನಾವು ನಂಬುತ್ತೇವೆ ಇದಕ್ಕಿಂತಲೂ ಹೆಚ್ಚಾಗಿ ಒಂದು ವೇಳೆ ಹೆಮ್ಮೆ ಮಹತ್ವಾಕಾಂಕ್ಷೆ ವ್ಯರ್ಥ ವೈಭವ ಅಂದರೆ ವ್ಯರ್ಥ ಮಹಿಮೆ ಅಥವಾ ಇನ್ನಾವುದೋ ವಿಷಯಗಳಿಗೋಸ್ಕರ ಸತ್ಯಕ್ಕಾಗಿ ಇರುವ ಪ್ರಾಮಾಣಿಕವಾದ ಪ್ರೀತಿ ಪ್ರಾಮಾಣಿಕವಾದ ಆಲೋಚನೆ ಮತ್ತು ಕ್ರಿಯೆಗಳನ್ನು ಬಲಿ ಸಲ್ಲಿಸಿದರೆ ಇದರ ಫಲಿತಾಂಶವು ಪ್ರಸ್ತುತ ಅಂದರೆ ಈಗಿನ ಸತ್ಯವನ್ನು ನಷ್ಟಪಡಿಸಿಕೊಳ್ಳುವುದಾಗಿದೆ ಏಕೆಂದರೆ ಅಪೋಸ್ತಲರ ಮೂಲಕ ನಮ್ಮ ಕರ್ತನ ಸಂದೇಶವೇನೆಂದರೆ ಈಗಿನ ಯುಗದ ಅಂತ್ಯದಲ್ಲಿ ಯಾರೆಲ್ಲ ಸುಳ್ಳನ್ನು ನಂಬಿ ಅಸತ್ಯದಲ್ಲಿ ಸಂತೋಷಪಟ್ಟು ಸತ್ಯವನ್ನು ಅದರ ಮೇಲಿರುವ ಪ್ರೀತಿಯೆಂದು ಹೊಂದಿಕೊಳ್ಳುವುದಿಲ್ಲವೋ ಅಂಥವರಿಗೆ ಕರ್ತನು ಬಲವಾದ ವಂಚನೆಯ ಆತ್ಮವನ್ನು ಕಳುಹಿಸುವನು ಎಂದು ನಾವು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ ಅದರ ವಿಕೃತತೆಯು ಖಂಡಿತವಾಗಿಯೂ ನಮಗೆ ಗಾಯವನ್ನು ಮಾಡುತ್ತದೆ ಮತ್ತು ನಾವು ಕರ್ತನಿಂದ ಅನ್ಯರಾಗಿ ಆತನಿಗೆ ಸೇವೆ ಮಾಡುವ ವಿಚಾರದಲ್ಲಿ ನಾವು ಈಗ ಮತ್ತು ಮುಂದೆಯೂ ನಿರಾಕರಿಸಲ್ಪಡುತ್ತೇವೆ ಎಂದು ಅರಿತುಕೊಂಡು ನಮ್ಮ ಆತ್ಮಸಾಕ್ಷಿಯನ್ನು ಕಾದುಕೊಳ್ಳೋಣ